ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಬೆಂಗಳೂರು ಸೆಪ್ಟೆಂಬರ್ 1 ನಿರಂತರವಾಗಿ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಬನ್ನೂರಿನ ಸಮಾಜ ಸೇವಕರು ಹಾಗೂ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪನವರನ್ನು ಗುರುತಿಸಿ 2023ರ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಹೆಸರಾಂತ ಚಲನಚಿತ್ರ ನಟರು ಹಾಗೂ ನಿರ್ದೇಶಕರಾದ ರಮೇಶ್ ಅರವಿಂದ್, ಖ್ಯಾತ ಚಲನಚಿತ್ರ ನಟಿ ಆಶಾ ಭಟ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿದ್ದಾರೆ. ಗೋವುಗಳಿಗೆ ಆಸರೆ, ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ಕುಡಿಯುವ ನೀರಿನ ಘಟಕ, ತಂಗುದಾನ ನಿರ್ಮಾಣ, ಮೃಗಾಲಯದ ಪ್ರಾಣಿಗಳ ದತ್ತು, ಪಕ್ಷಿಗಳ ಸಂರಕ್ಷಣೆ ಇತ್ಯಾದಿ ಮತ್ತು ಹತ್ತು ಹಲವು ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಇವರನ್ನ ತೊಡಗಿಸಿಕೊಂಡಿದ್ದಾರೆ. ಪರಿಸರ ರಕ್ಷಣೆಯೇ ನನ್ನ ಮುಖ್ಯ ಗುರಿ, ನಮ್ಮ ಜೀವನದ ಪ್ರಥಮ ಆದ್ಯತೆ ಅಂತ ಅಂದ್ಕೊಂಡು ಅವರ ಕುಟುಂಬದೊಂದಿಗೆ ನಮ್ಮ ರಾಜ್ಯವನ್ನ ಮತ್ತಷ್ಟು ಹಸಿರಾಗಿಸ್ತಿದ್ದಾರೆ. ಕಂಗ್ರಾಚುಲೇಷನ್ಸ್ ಸರ್. ಕಾಪರ್ ಕಾಯಿಲ್, ಅದನ್ನ ಎಲೆಕ್ಟ್ರಿಸಿಟಿ ಪಾಸ್ ಆದ್ರೆ ಸೆಂಟ್ರಲ್ ಒಂದು ರಾಡ್ ಇದ್ರೆ ಆ ರಾಡ್ ಸುತ್ತುತ್ತೆ ಅನ್ನೋದನ್ನ ಒಬ್ಬ ಸೈಂಟಿಸ್ಟ್ ಕಂಡುಹಿಡಿತಾನೆ, ಫ್ಯಾರಡೇ ಅಂತ ಸೈಂಟಿಸ್ಟ್. ಅದೇ ರಾಡ್ಗೆ ಮೂರು ಬ್ಲೇಡ್ ಫಿಕ್ಸ್ ಮಾಡಿದ್ರೆ ಅದು ಫ್ಯಾನ್ ಆಗುತ್ತೆ ಅಂತ ಒಂದು ಇಂಜಿನಿಯರ್ ಎಲ್ರಿಗೂ ಉಪಯೋಗ ಆಗುವಂತ ಒಂದು ಅಪ್ಲಯನ್ಸ್ ಆಗಿ ಮಾಡ್ತಾರೆ. ಆದ್ರೆ ಆ ಅಪ್ಲಯನ್ಸ್ ನ ತಗೊಂಡು ಅದಕ್ಕೊಂದು ಫ್ಯಾಕ್ಟರಿ ಮಾಡಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟು ಆ ಫೈನಾನ್ಷಿಯಲ್ ರಿಸ್ಕ್ ತಗೊಂಡು ಅದನ್ನ ಮಾರ್ಕೆಟ್ ತಂದು ಅದನ್ನ ಸೇಲ್ಸ್ ಮಾಡಿ ನಮ್ಮ ಮನೆಯಲ್ಲಿ ಫ್ಯಾನ್ ಸುತ್ತೋ ತರ ಮಾಡೋದು ಒಬ್ಬ ಬಿಸ್ನೆಸ್ ಮ್ಯಾನ್. ಸೊ ನಾನು ಅಥವಾ ನೀವು ನೀವು ಎಂಜಾಯ್ ಮಾಡ್ತಿರುವಂತ ಪ್ರತಿಯೊಂದು ಅನುಕೂಲ, ಪ್ರತಿಯೊಂದು ಸೌಕರ್ಯದ ಹಿಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಒಂದು ಬಿಸ್ನೆಸ್ ಇರುತ್ತೆ. ಈ ಕೋಟು, ಈ ವಾಚು, ಈ ಮೈಕು, ಈ ಶೂ, ಈ ಪ್ಯಾಂಟ್ ಎಲ್ಲವೂ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನಿನ ಐಡಿಯಾ, ಅವನ ಬಿಸ್ನೆಸ್ ಕೊಟ್ಟಿರುವಂತ ಅನುಕೂಲ ಇದು. ಹಾಗಾಗಿ ಟು ಆಲ್ ದ ಬಿಸ್ನೆಸ್ ಮ್ಯಾನ್, ಟು ಎವ್ರಿಬಡಿ ಹಿಯರ್, ಈ ಡ್ರೀಮರ್ಸ್, ನಿಮ್ಮೇಲೆ ನೀವು ರಾತ್ರಿ ಎಲ್ಲ ಎಕ್ಸೈಟ್ ಆಗ್ಬಿಡ್ತೀರಾ, ರಾತ್ರಿ 10 ಸಲ ಚೆಕ್ ಮಾಡ್ತೀರಾ ಬ್ಯಾಟ್ರಿ ಚಾರ್ಜ್ ಆಗಿದೆಯಾ, ಮೊಬೈಲ್ ಆನ್ ಇದೆಯಾ, ಏನು ಚೇಂಜ್ ಇರಲ್ಲ ಪ್ರೋಗ್ರಾಮ್ ಅಲ್ಲಿ, ಬೆಳಗ್ಗೆ ಎದ್ದು ಹೇಳ್ತೀರಾ ನೀವೇ ಶಾರ್ಟ್ ಟೈಮ್ ಮಾಡಿ ಸ್ಮಾರ್ಟ್ ಆಗಿ ಡ್ರೆಸ್ ಮಾಡ್ಕೊಂಡು ಕೂದಲೆಲ್ಲ ಬಾಚ್ಕೊಂಡು ಅವನು 10 ಗಂಟೆ ಹೇಳಿದ್ರೆ 9:00 ಟಾಣ್ ಅಂತ ರೆಡಿ ಇರ್ತೀರಾ, ಅವನು ಬಂದು ಸಾರಿ ಗುರು ಆರ್ಡರ್ ಬೇರೆ ಯಾರಿಗೋ ಹೊರಟೋಯ್ತು ಅಂತ ಹೇಳಿರ್ತಾನೆ. ನೀವು ನಂಬದಂತ ಆರ್ಡರ್ ಮಿಸ್ ಆಗಿರುತ್ತೆ, ನೀವು ನಂಬದಂತ ಪಾರ್ಟ್ನರ್ ನಿಮಗೆ ಕೈ ಕೊಟ್ಟಿರ್ತಾನೆ, ನೀವು ನಂಬದಂತ ಇನ್ವೆಸ್ಟರ್ ಫೈನಾನ್ಷಿಯರ್ ನಿಮಗೆ ಆ ಕ್ಷಣಕ್ಕೆ ಸಹಾಯ ಮಾಡಿರಲ್ಲ. ಎಂತೆಂಥ ಆಬ್ಸ್ಟಕಲ್ಸ್ ನ ದಾಟಿ ನೀವು ಈಗ ಬಂದಿದ್ದೀರಾ ಅಂತ ನನಗೆ ಗೊತ್ತಿದೆ. ಒಬ್ಬ ಸಾಧಕರಾಗೋದು ಅದ್ರ ಹಿಂದಿನ ನೋವು ಸರ್, ನಿಮ್ ನಿಮ್ ಹೆಂಡತಿರಿಗೆ ಗೊತ್ತಿರಲ್ಲ, ನಿಮ್ ನಿಮ್ ಗರ್ಲ್ ಫ್ರೆಂಡ್ ಗೊತ್ತಿರಲ್ಲ, ಅಥವಾ ನಿಮ್ ಬಾಯ್ ಫ್ರೆಂಡ್ ಗೊತ್ತಿರಲ್ಲ, ಆ ನೋವುಗಳು ಇವತ್ತು ಅವಾರ್ಡ್ ತಗೊಂಡಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಏನ್ ಶ್ರಮ ಪಟ್ಟಿದ್ದಾರೆ ಅಂತ. ಒಂದು ಗೆಲುವಿನ ಹಿಂದೆ ಇರುವಂತಹ ನೋವುಗಳು ಆ ಕ್ಷಣಗಳು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಓನ್ಲಿ ದಟ್ ಪರ್ಸನ್ ವಿಲ್ ನೋ ದಟ್ ಪೇನ್. ಗೊತ್ತೇ ಇರಲ್ಲ ಸರ್, ದಿಢೀರಂತ ಒಂದು ಇಂಪಾರ್ಟೆಂಟ್ ಡೇ ಇರ್ಬೇಕಾದ್ರೆ ಕಂಪ್ಯೂಟರ್ ಕ್ರಾಶ್ ಆಗುತ್ತೆ, ಹೆಂಡತಿಗೆ ಆರೋಗ್ಯ ತಪ್ಪೋಗುತ್ತೆ, ನಿಮ್ಮ ಆಪ್ತರು ತೀರೋಗ್ತಾರೆ, ಯಾರೋ ಕೈ ಕೊಡ್ತಾರೆ, ಬಟ್ ನೀವು ಮುನ್ನುಗ್ಬೇಕು, ನಿಮ್ಮ ಬಿಸ್ನೆಸ್ ಮುನ್ನುಗ್ಬೇಕು, ನೀವು ಬಿಡಕ್ಕೆ ಆಗಲ್ಲ ಅದನ್ನ. ಈ ನೂರಾರು ಆಬ್ಸ್ಟಕಲ್ ಮಧ್ಯೆ ನಿಮ್ಮ ಒಂದು ಹಠ, ನಿಮಗಿರೋ ವಿಷನ್, ಆ ಕನಸು ನಿಮ್ಮನ್ನ ಎಳ್ಕೊಂಬಂದು ಈ ಸ್ಟೇಜ್ ಮೇಲೆ ನಿಲ್ಸಿದೆ. ಹಾಗಾಗಿ ಆ ವಿಷನ್ಗೆ, ಆ ಹಠಕ್ಕೆ ಅಭಿನಂದನೆಗಳು. ಕೀಪ್ ಗೋಯಿಂಗ್ ಫಾರ್. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ನಿಮ್ಮ ಮನದಾಳದ ಗರಿ.